ಪೂಜಾ ವಿಧಾನದ ತರಗತಿಯಲ್ಲಿ ಪಂಚಾಮೃತ ಅಭಿಷೇಕ ನಾವು ಕಲ್ತ್ಕೊಂಡಿದ್ದಾಯ್ತು. ಪ್ರತ್ಯೇಕವಾಗಿ ಹೇಗೆ ಮಾಡೋದು ಅಂತ ಪಂಚಾಮೃತ ಸ್ನಾನ ಸಾಮೂಹಿಕವಾಗಿ ಕ್ಷೀರೋದಧಿಘೃತಂ ಚೈವ ಅದು ಕಲ್ತ್ವಿ. ಪ್ರತ್ಯೇಕವಾಗಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಮಾಡಿದ್ದಾಯ್ತು. ಮಾಡಿದ ನಂತರ ಅಕಸ್ಮಾತ್ ಎಳ್ನೀರು ತಂದು ಮಾಡುವ ಆಪ್ಷನ್ ಇದ್ದಾಗ ಎಳನೀರಿಂದ ಅಭಿಷೇಕ ಮಾಡಿದ್ರೆ ಅವಾಗ ಯಾವ್ದು ಹೇಳಬೇಕು ಅನ್ನೋದನ್ನು ನೋಡೋಣ. ಅಥವಾ ಎಳ್ನೀರಿಲ್ಲ ಅಂದರೆ ಫಲೋದಕ ಅಂತ ಕೂಡ ತಗೋಬೋದು. ಫಲೋದಕ ಅಂದರೆ ಏನು ಅಂದರೆ ಒಂದು ಬಾಳೆಹಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಕೂಡ ಫಲೋದಕ ಅಭಿಷೇಕ ಅಂತ ಈ ಜಾಗದಲ್ಲಿ ಮಾಡ್ಬೋದು. ಇಲ್ಲ ಎಳ್ನೀರು ಕೂಡ ಮಾಡ್ಬೋದು. ಅದು ಕಲಿಯೋಣ. ಯಾ ಫಲ ನೀರ್ಯಾ ಅಫಲ ಆಪುಷ್ಪಯಾಶ್ಚ ಪುಷ್ಪಿಣೀ. ಯಾ ಫಲ ನೀರ್ಯಾ ಅಫಲ ಅಪುಷ್ಪಯಾಶ್ಚ ಪುಷ್ಪಿಣೀ. ಯಾ ಫಲ ನೀರ್ಯಾ ಅಫಲ ಅಪುಷ್ಪಯಾಶ್ಚ ಪುಷ್ಪಿಣೀ. ಬೃಹಸ್ಪತಿ ಪ್ರಸೂತಾಸ್ತಾನೋ. ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚತ್ವಗಂ ಹಸಃ. ಮುಂಚತ್ವಗಂ ಹಸಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚತ್ವಗಂ ಹಸಃ. ಯಾ ಫಲ ನೀರ್ಯಾ ಅಫಲ ಅಪುಷ್ಪಯಾಶ್ಚ ಪುಷ್ಪಿಣೀ. ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚತ್ವಗಂ ಹಸಃ. ಫಲೋದಕೇನ ಸ್ನಪಯಾಮಿ. ಫಲೋದಕೇನ ಸ್ನಪಯಾಮಿ ಫಲೋದಕ ಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಇಲ್ಲಿ ಕೂಡ ಫಲೋದಕ ಅಥವಾ ಎಳ್ನೀರಾದ್ಮೇಲೆ ಒಂದು ದರ್ಣೆ ಅಥವಾ ಎರಡು ದರ್ಣೆ ಶುದ್ಧೋದಕ ಸ್ನಾನವನ್ನು ಮಾಡಿಸೋದು. ಇನ್ನೊಂದ್ಸಲ ಅಭ್ಯಾಸ ಮಾಡೋಣ. ಎಳನೀರು. ಯಾ ಫಲ ನೀರ್ಯಾ ಅಫಲ ಅಪುಷ್ಪಯಾಶ್ಚ ಪುಷ್ಪಿಣೀ. ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚತ್ವಗಂ ಹಸಃ. ಫಲೋದಕೇನ ಸ್ನಪಯಾಮಿ. ಇಲ್ಲಿ ಮುಂಚತ್ವಗಂ ಹಸಃ ಆದಮೇಲೆ ಆ ದೇವರನ್ನ ಇಷ್ಟ ದೇವತಾಭ್ಯೋ ನಮಃ ಅಥವಾ ಪ್ರಧಾನ ದೇವಿ ಯಾವುದಿದೆ ಅದ ಹೆಸರು ಹೇಳ್ಕೊಂಡು ಫಲೋದಕೇನ ಸ್ನಪಯಾಮಿ ಫಲೋದಕ ಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ.